ಸೊ ಗಾಡೀಲಿ ಬಿದ್ದಿದ್ದಕ್ಕೆ ನನಗೆ ಖರ್ಚಾಗಿದ್ದು 10 ರೂಪಾಯಿದು ಎರಡು ಮಾತ್ರೆ ಪೇನ್ ಕಿಲ್ಲರು, ಅದು ಗಾಡಿ ಖರ್ಚಾಗಿದ್ದು 13.5 ಸಾವಿರ ರೂಪಾಯಿ. ಹೌದು ಸ್ನೇಹಿತರೆ, ಸೊ ಬಾಡಿಗಿಂತ ಜಾಸ್ತಿ ಕಾಸ್ಟ್ಲಿ ಇದೆ ಓಲಾ ಸ್ಪೇರ್ಸು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾರ್ವೆ. ಸುಮಾರು ಒಂದು 20-22 ದಿವಸದಿಂದ ನನ್ನ ಚಾರ್ಲಿ ಆಕ್ಸಿಡೆಂಟ್ ಆಗಿತ್ತು. ಸೊ ವೀಡಿಯೋ ಹಾಕಿದೆ, ನೀವೆಲ್ಲನೂ ನೋಡಿರ್ತೀರಾ. ಅದಾದಮೇಲೆ ಸುಮಾರು ಡ್ಯಾಮೇಜ್ಗಳೆಲ್ಲ ಆಗಿತ್ತು, ಆವಾಗಲೇ ವೀಡಿಯೋದಲ್ಲಿ ತೋರಿಸಿದ್ದೆ. ಸೊ ಸ್ಕ್ರೀನಲ್ಲೂ ಬರ್ತಾ ಇದೆ ಏನೇನೆಲ್ಲ ಡ್ಯಾಮೇಜ್ ಆಗಿತ್ತು ಅಂತ. ಅದನ್ನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದೆ. ಸೊ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡಿದ್ಮೇಲೆ ಇವಾಗ ನನ್ನ ಗಾಡಿ ರೆಡಿಯಾಗಿದೆ. ಸುಮಾರು 22 ದಿವಸದವರೆಗೂ ಆಯಿತು ಗಾಡಿನ ರೆಡಿ ಮಾಡ್ಸೋಕ್ಕೆ. ಸೊ ಏನೇನೆಲ್ಲ ರಿಪ್ಲೇಸ್ ಆಯಿತು, ಎಷ್ಟೆಲ್ಲ ಖರ್ಚಾಯಿತು ಅಂತ ಈ ವೀಡಿಯೋದಲ್ಲಿ ನೀವು ನೋಡ್ತೀರಾ ಇವಾಗ. ಸೊ ಎಲ್ಲ ಇವಾಗ ಪಳ 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 ಅಂತ ಇದೆ ನನ್ನ ಚಾರ್ಲಿ. ಬನ್ನಿ ವೀಡಿಯೋನ ಸ್ವಿಚ್ ಮಾಡ್ತೀನಿ, ಏನು ಕಂಡೀಷನ್ಲಿದೆ ಅಂತ ನೋಡ್ತೀರಾ ಇವಾಗ. ನನ್ನ ಚಾರ್ಲಿ ನೋಡ್ತಾ ಇದ್ರಾ? ಸೊ ಹೆಂಗೆ ಕಾಣಿಸ್ತಾ ಇದೆ, ಎಲ್ಲ ಪಳ ಪಳ ಅಂತ ಇದೆಯಾ? ವಾಶು ಸ್ವಲ್ಪ ಮಾಡಿಸಿದ್ದೀನಿ, ಸುಮಾರು ಪಾರ್ಟ್ಗಳನ್ನ ರಿಪ್ಲೇಸ್ ಮಾಡಿದ್ದೀನಿ. ಸೊ ಯಾವ್ದು ಅಂತ ನಿಮ್ಗೆ ಹೇಳ್ತೀನಿ. ಸುಮಾರು 22 ಡೇಸಿಂದ ನನ್ನ ಚಾರ್ಲಿನಂತೆ ಇಲ್ದೋದು ಏನೋ ಲೈಫಲ್ಲಿ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲಲ್ಲಿತ್ತು. ಸೊ ಕೆಲಸಕ್ಕೂ ತೊಂದರೆ ಆಗ್ತಿತ್ತು, ಹಾಗೆಯೇ ಇಲ್ಲ ಇಲ್ಲ ಅಂತ ಮನೇಲಿ ಎಲ್ಲರೂ ಕೇಳೋರು, ಏನಾಯಿತು 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 ಅಂತ ಪ್ರತಿ ದಿವಸ. ಫೈನಲಿ ಬಂದಿದೆ, ಸೊ ಸಖತ್ ಖುಷಿ ಆಯಿತು. ಹಾಗೆಲ್ಲ ಪ್ರೋಸೆಸ್ಗಳು ಅಷ್ಟೇ ಈಸಿಯಾಗಿ ಆಯಿತು, ಇನ್ಶೂರೆನ್ಸ್ ಪ್ರೋಸ೸್ ಎಲ್ಲಾನು. ಆಕ್ಸಿಡೆಂಟ್ ಆದಮೇಲೆ ಸರ್ವಿಸ್ ಸೆಂಟ್ರಿಗೆ ಹೋದೆ, ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಅಂತ. ಸೊ ಅವ್ರು ಹೇಳಿದ ಪ್ರೈಸ್ಗೆ ಇನ್ಶೂರೆನ್ಸ್ಗೆ ಹೋಗಬೇಕಾಯಿತು, ಹಾಗಾಗಿ ಇನ್ಶೂರೆನ್ಸ್ಗೆ ಹೋಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದೆ. ಬನ್ನಿ ಇವಾಗ ಏನೇನೆಲ್ಲ ಚೇಂಜ್ ಆಯಿತು ನನ್ನ ಗಾಡೀಲಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಫ್ರಂಟಿಂದ ಹೇಳ್ತಾ ಹೋಗ್ತಾ ಇರ್ತೀನಿ. ನೋಡಿ, ಇದು ಟಾಪ್ ಬಾಕ್ಸ್ ಏನಿದೆ ಇದು ಹೋಗಿತ್ತು. ಸೊ ಬ್ರಿಕ್ ಬಿಟ್ಕೊಂಡಿತ್ತು ಬಾಯ್ನ, ಸೊ ಅದಾಯಿತು. ಅದ್ರ ಜೊತೆಗೆ ಇದು ಮೇನ್ ಇರೋದು ಗಾಡೀಲೇ ದೊಡ್ಡದು ಫ್ರಂಟ್ ಪ್ಯಾನಲ್ಲು, ಅದು ರಿಪ್ಲೇಸ್ ಮಾಡಾಯಿತು. ಅದ್ರ ಜೊತೆಗೆ ಈ ಮಡ್ಗಾರ್ಡು ಡೈರೆಕ್ಟಾಗಿ ಹೋಗಿ ಇಂಪ್ಯಾಕ್ಟ್ ಬಿದ್ದಿದ್ದೆ ಅಲ್ಲಿಗೆ, ಸೊ ಮಡ್ಗಾರ್ಡನ್ನು ರಿಪ್ಲೇಸ್ ಮಾಡಿದ್ದೀನಿ. ಸೊ ಎಲ್ಲ ನೋಡಿ, ಹೊಸದು ಪಳ ಪಳ. ಅದ್ರ ಜೊತೆಗೆ ಗಾಡಿ ಸರ್ವಿಸ್ ಸೆಂಟ್ರಲ್ಲಿ ಇದ್ದಂಗೆ ನನಗೆ 4 ಕಾರ್ದು ಶೆಡ್ಯೂಲ್ ಇತ್ತು. ಸೊ ಹಾಗಾಗಿ ಗಾಡಿ ಡಿಲಿವರಿ ತೊಗೋಬೇಕಾದ್ರೆ ಇನ್ಶೂರೆನ್ಸ್ ಪ್ರೋಸೆಸ್ ಎಲ್ಲ ಆದಮೇಲೆ 4 ಕಾರ್ನು ರಿಪ್ಲೇಸ್ ಮಾಡಿಕೊಟ್ಬಿಟ್ರು. ಹಾಗೆ ಒಳಗಡೆ ಮಡ್ಗಾರ್ಡ್ ಕಾಣಿಸ್ತಾ ಇದೆ ನೋಡಿ. ಸೊ ಎರಡು ಬರುತ್ತೆ, ಅದ್ರಲ್ಲಿ ಕೆಳಗಡೆದು ಒಂದು ಪೀಸನ್ನು ರಿಪ್ಲೇಸ್ ಮಾಡಾಯಿತು, ಅದು ಕ್ಲಿಪ್ ಎಲ್ಲ ಹೊಡೆದೋಗಿತ್ತು. ಸೊ ಹಾಗಾಗಿ ಅದನ್ನು ರಿಪ್ಲೇಸ್ ಆಯಿತು. ಅದು ಬಿಟ್ಬಿಟ್ರೆ ಈ ಬ್ಯಾಕ್ ಪ್ಯಾನಲ್ ಏನಿದೆ ನೋಡಿ, ಆ ಸ್ಪೀಕರ್ ಎಲ್ಲ ಕೂರುತ್ತಲ್ಲ, ಟೋಟಲ್ ಆ ಪ್ಯಾನಲ್ಲು ರಿಪ್ಲೇಸ್ ಆಯಿತು. ಅದನ್ನು ಅಷ್ಟೇ, ಗ್ರಿಪ್ ಎಲ್ಲ ಹೊಡೆದೋಗಿತ್ತು ಒಳಗಡೆಯಿಂದ, ಮತ್ತು ಸೈಡಲ್ಲಿ ಸ್ವಲ್ಪ ಕ್ರ್ಯಾಕ್ ಬಿದ್ದಿತ್ತು. ಸೊ ನಾನು ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಸುಮಾರು ಡ್ಯಾಮೇಜ್ ಏನಿತ್ತು ಅಂತ. ಇದೇನಿದೆ ಆ ಪ್ಯಾನಲ್ಲು ಹಳೇದು, ಸೊ ಈ ಸೈಡ್ ಹಾಕಿರೋದು ಇದು ಹೊಸದು, ಇದನ್ನು ಹೊಸದು ಹಾಕಿದ್ದೀನಿ. ಇದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಬಿದ್ದಾಗ ಆಲ್ರೆಡಿ ಅದು ಹೊಡೆದೋಗಿತ್ತು. ಅದ್ರ ಜೊತೆಗೆ ಇಲ್ಲಿ ಪ್ಯಾನಲ್ ಇದೆ ನೋಡಿ, ಇದು ಎರಡು ಮೇಲ್ಗಡೆ ಮತ್ತು ಅದು ಎರಡೂ ಅಷ್ಟೇ, ಅದನ್ನು ಡ್ಯಾಮೇಜ್ ಆಗಿತ್ತು. ಇರೋದ್ರಲ್ಲೇ ಕಾಸ್ಟ್ಲಿಯೆಸ್ಟ್ ಅದು, ನಮ್ಮ ಟ್ಯಾಂಕ್ ಕವರ್ ಸುತ್ತ ಬರುತ್ತಲ್ಲ ಅದು ಸುಮಾರು 4.5 ಸಾವಿರದಿಂದ 5 ಸಾವಿರ ರೂಪಾಯಿನೂ ಆಗುತ್ತೆ. ಸೊ ಅದು ಡ್ಯಾಮೇಜ್ ಆಗಿತ್ತು ಆ ಒಂದು ಸೈಡು. ಸೊ ಅದು ಫುಲ್ ರೌಂಡೇ ಇರೋದ್ರಿಂದ ಅದನ್ನು ಚೇಂಜ್ ಆಯಿತು. ಈ ಕೆಳಗಡೆ ಇದೇನಿದೆ ನೋಡಿ, ಸ್ವಲ್ಪ ಮಾರ್ಕ್ ಎಲ್ಲ ಬಿದ್ದಿದ್ದಿಲ್ಲ, ಇದೊಂದು ಪೀಸ್ ಹಳೇದು. ಗಾಡಿ ಲೆಫ್ಟ್ ಸೈಡ್ ಬಿದ್ದಿದ್ದಕ್ಕೆ ಲೆಫ್ಟ್ ಸೈಡ್ ಮಾತ್ರ ಕ್ಲೈಮ್ ಕೊಡೋದು ಅಂತ ಹೇಳ್ಬಿಟ್ಟು ಅಷ್ಟನ್ನು ಮಾತ್ರ ಕೊಟ್ಟರು. ಸೊ ನಮ್ದು ಚಾರ್ಜಿಂಗ್ ಕ್ಯಾಪ್ ಇದೆ, ಅದನ್ನು ಚೆನ್ನಾಗಿತ್ತು, ಏನು ಡ್ಯಾಮೇಜ್ ಆಗಿರಲಿಲ್ಲ ನೋಡಿ. ಇಷ್ಟೊಂದೆಲ್ಲ ರಿಪ್ಲೇಸ್ ಆಯಿತು, ಹೆಚ್ಚು ಕಮ್ಮಿ 1, 2, 3, 4, 5, 6 ಪ್ಯಾನಲ್ಗಳು ರಿಪ್ಲೇಸ್ ಆಯಿತು. ಅದ್ರ ಜೊತೆಗೆ ಒಂದು ಒಳಗಡೆ ಮಡ್ಗಾಡ್ದೊಂದು ಬ್ಲ್ಯಾಕ್ ಕಲರ್ ಇಲ್ಲದ್ನಲ್ಲ, ಸೊ ಇಷ್ಟೆಲ್ಲ ರಿಪ್ಲೇಸ್ ಆಯಿತು. ಇಷ್ಟೆಲ್ಲ ಸರ್ವಿಸ್ ಮಾಡೋಕ್ಕೆ ಸುಮಾರು 13.5 ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಓಲಾದವರು. ಸೊ ಇನ್ಶೂರೆನ್ಸಿಂದ 12.5 ಸಾವಿರ ರೂಪಾಯಿ ಕ್ಲೈಮ್ ಆಯಿತು, ನಾನು 1000 ರೂಪೀಸ್ ಪೇ ಮಾಡಿದೆ. ಓಕೆ, ವರ್ತು ಇನ್ಶೂರೆನ್ಸ್ ಇದಕ್ಕಾಯಿತು. ಮತ್ತು ಒಂದು ಕನ್ಫ್ಯೂಷನ್ ಇರುತ್ತೆ, ಎಲ್ಲರೂ ಗಾಡಿ ಹೊಸ ಗಾಡಿ ತೊಗೊಂಡ ತಕ್ಷಣ 5 ವರ್ಷ ಇನ್ಶೂರೆನ್ಸ್ ಇರುತ್ತೆ ಅಂತ. ಖಂಡಿತ 5 ವರ್ಷ ಇರುತ್ತೆ, ಅದರಲ್ಲಿ 1 ವರ್ಷ ಮಾತ್ರ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ, ಇನ್ನು 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಏನಾದರೂ ನಿಮಗೆ 1ವರ್ಷ ಮುಗಿದಿದ್ರೆ ನಿಮ್ಮ ಗಾಡಿದು ದಯವಿಟ್ಟು ಇನ್ಶೂರೆನ್ಸ್ ರಿನ್ಯೂ ಮಾಡ್ಕೊಳ್ಳಿ. ಅದು ಓಲಾ ಸ್ಕೂಟ್ರು ಅಥವಾ ಈ ಥರ ಹೆಚ್ಚು ಪ್ಲಾಸ್ಟಿಕ್ಗಳೇ ಇಟ್ಕೊಂಡಿರೋರಂತೂ ರಿನ್ಯೂ ಮಾಡಿಸ್ಕೊಳ್ಳೇಬೇಕು. ನೀವೇನಾದರೂ ರಿನ್ಯೂ ಮಾಡ್ಕೊಳ್ಳಿಲ್ಲ 1 ವರ್ಷ ಆದಮೇಲೆ ನಿಮ್ಮ ಗಾಡಿಗೆ ಏನೇ ಡ್ಯಾಮೇಜ್ ಆದರೂ ಯಾವುದನ್ನು 1 ರೂಪಾಯಿನೂ ಕ್ಲೈಮ್ ಆಗಲ್ಲ, ಏನಿದು ಥರ್ಡ್ ಪಾರ್ಟಿಗೆ ಮಾತ್ರ ಕ್ಲೈಮ್ ಆಗುತ್ತೆ. ಹಾಗಾಗಿ ನೀವು 1 ವರ್ಷ ಏನಾದ್ರು ಕಂಪ್ಲೀಟ್ ಆಗಿತ್ತು ಅಂದರೆ ನಿಮ್ಮ ಸ್ಕೂಟ್ರಿಗೆ ಹೋಗಿ ಮೊದಲು ಇನ್ಶೂರೆನ್ಸ್ನ ರಿನ್ಯೂ ಮಾಡ್ಕೊಳ್ಳಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ಗೆ. ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡೋದು ತುಂಬ ಕಷ್ಟನಾ, ರಿಸ್ಕ ಅಂತೆಲ್ಲ ಕೇಳಿದ್ರೆ ಖಂಡಿತ ಅಲ್ಲ. ನಾವು ಇನ್ಶೂರೆನ್ಸ್ ಪೇ ಮಾಡಿರೋದೇ ನಮ್ಮ ಗಾಡಿ ಪ್ರೊಟೆಕ್ಷನ್ಗೋಸ್ಕರ, ನಮ್ಮ ಪ್ರೊಟೆಕ್ಷನ್ಗೋಸ್ಕರ. ಏನಾರು ಆಯಿತು ಅಂದರೆ ಆರಾಮಾಗಿ ಕ್ಲೈಮ್ ಮಾಡ್ಬೋದು, ನಿಮ್ಗೆ ಸರ್ವಿಸ್ ಸೆಂಟ್ರಲ್ಲೂ ಹೆಲ್ಪ್ ಮಾಡ್ತಾರೆ ಹೇಗೆಲ್ಲ ಕ್ಲೈಮ್ ಮಾಡಬೇಕು ಅಂತ. ಹಾಗೆ ಕಸ್ಟಮರ್ ಕೇರ್ ತೊಗೊಂಡು ಫಸ್ಟು ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ, ಆಮೇಲೆ ನೆಕ್ಸ್ಟ್ ಪ್ರೊಸೆಸರ್ ಅವರೇ ಹೇಳ್ತಾರೆ. ಸೊ ಅವರೇ ಸಪೋರ್ಟ್ ಮಾಡ್ತಾರೆ ನಿಮಗೆ. ಅವ್ರು ಕೇಳೋದು ಎಲ್ಲ ಆಯಿತು ಮತ್ತು ಹೇಗಾಯಿತು ಅಂತ, ನೀವು ಯಾರಿಗಾರ ಗುದ್ದಿದ್ರ, ಇಲ್ಲ ನಿಮ್ಗೆ ಅವ್ರು ಬಂದು ಗುದ್ದಿದ್ರ, ಆ ಗಾಡಿಗೆ ಏನಾರು ಡ್ಯಾಮೇಜ್ ಆಗುತ್ತಾ, ಇಲ್ಲ ನಿಮ್ಮ ಗಾಡಿಗೆ ಡ್ಯಾಮೇಜ್ ಆಗಿದೆಯಾ, ನಿಮ್ಗೆ ಡ್ಯಾಮೇಜ್ ಆಗಿದೆಯಾ ಅಂತ. ಸೊ ಇದಕ್ಕೆಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಕೊಟ್ಬಿಡಿ. ಸೊ ನಿಮಗೆ ನೆಕ್ಸ್ಟ್ ಪ್ರೊಸೆಸರ್ ಏನು ಅಂತ ಇನ್ಶೂರೆನ್ಸ್ ಕಂಪ್ನಿಗಳೇ ಹೇಳ್ತೆ. ಒಂದೊಂದು ಕಂಪ್ನಿಲೂ ಸಣ್ಣ ಪುಟ್ಟ ಪ್ರೊಸೆಸರ್ ಅಂತೂ ಬೇರೆ ಬೇರೆ ಇರುತ್ತೆ. ಗಾಡಿ ಆಕ್ಸಿಡೆಂಟ್ ಆಗಿದ್ದಕ್ಕೆ ನನಗೆ ಖರ್ಚಾಗಿದ್ದು ಬರೀ 2 ಪೇನ್ ಕಿಲ್ಲರು 10 ರೂಪಾಯಿದು. ಸೊ ಗಾಡಿ ಖರ್ಚಾಗಿದ್ದು ಮಾತ್ರ 13.5 ಸಾವಿರ ರೂಪಾಯಿ. ಹೌದು, 13.5 ಸಾವಿರ ರೂಪಾಯಿ ಖರ್ಚಾಯಿತು ಗಾಡಿ ಒಂದ್ಸಲ ಕೆಳಗೆ ಬಿದ್ದಿದ್ದಕ್ಕೆ. ಹೋಗಿ ಒಂದು ಆಟೋಗಂತೂ ಗೊತ್ತದೆ ಸ್ವಲ್ಪ ಡ್ಯಾಮೇಜ್ ಆಯಿತು, ಅದೇ ಗಾಡಿ ಖರ್ಚಾಗಿದ್ದಷ್ಟು. ನೀವೇ ಲೆಕ್ಕ ಹಾಕಬೇಕು ಓಲಾ ಸ್ಪೇರ್ಗೆ ಎಷ್ಟೊಂದು ಕಾಸ್ಟ್ಲಿ ಇದೆ ಅಂತ. ಸೊ ಬಾಡಿಗಿಂತ ಜಾಸ್ತಿ ಕಾಸ್ಟ್ಲಿ ಇದೆ ಓಲಾ ಸ್ಪೇರ್ಸು.
ನನಗೆ ಆಕ್ಸಿಡೆಂಟ್ ಆಯಿತು, ಸೊ ಎಲ್ಲಾನು ಹ್ಯಾಪಿ ಎಂಡಿಂಗಲ್ಲಿ ಮುಗೀತು. ದಯವಿಟ್ಟು ನೀವು ಗಾಡಿಗಳೆಲ್ಲ ಓಡಿಸ್ಬೇಕು ಅಂದರೆ ಯಾವುದೇ ಗಾಡಿ ಆಗಲಿ ಸೇಫಾಗಿ ರೈಡ್ ಮಾಡಿ. ಇನ್ಶೂರೆನ್ಸ್ ಇದ್ದು ತುಂಬ ಜನ ಕ್ಲೈಮ್ ಮಾಡೋಕ್ಕೆ ತುಂಬ ತಲೆ ಕೆಡಿಸ್ಕೊತಾರೆ, ಏನಕ್ಕೆ ಗಾಡಿ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಇದು ಅಂತ. ಅದೆಲ್ಲ ಏನು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಇನ್ಶೂರೆನ್ಸ್ ಅಷ್ಟೇ, ಮೊದಲು ರೀತಿಯೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ, ಒಂದು ಫೋನ್ ಕಾಲಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಯಾರಿಗೂ ತೊಂದರೆ ಆಗೋದು ಬೇಡ, ತೊಂದರೆ ಆಯಿತು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಈ ವಿಡಿಯೋನ ಇಷ್ಟ ಆದರೆ ಮಿಸ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಚಾನಲ್ ನಿಮ್ಗೆ ಗೊತ್ತಲ್ಲ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.